Hi mommies, welcome to my channel Proud to be a mother Amma. So ivattin video topic eno anta helidre magu huttirutte alva modalne tingalalli magu belavanige hegirutte magu activities ella hegirutte magu yav reethi belavanige aagta irutte so naav yenella gamaniskonbeku iga magu weight aagirabodu mate maguge taayi halu eshtu sali kodbeku magu eshtottu nidde madate kannina drishti mate maguge sense ee reethi magu activities ella yav reethi irutte ant heli ee video dalli naavu clear aagi ಮೊದಲನೇದಾಗಿ ನಾವು ವೆಯ್ಟ್ ಈಗ ಮಗು ಹುಟ್ಟಿರುತ್ತೆ ಅಲ್ವಾ ಸೊ ಆಗ ಮಗು ಏನಾದರೂ 3 kgs ಇದೆ ಅಂತ ಹೇಳಿದ್ರೆ ಮೊದಲನೇ ವಾರದಲ್ಲಿ ಮಗು ಆ 3 kgs ಅಲ್ಲಿ 10% ಅಷ್ಟು ಕಡಿಮೆ ಆಗುತ್ತೆ ಸೊ ಇದನ್ನಿಟ್ಟು ತುಂಬ ಜನ ಭಯ ಬೀಳ್ತಿರ್ತಾರೆ ಮಗು ಹುಟ್ಟಿದಾಗ 3 kg ಇತ್ತು ಸಡನ್ ಆಗಿ ಮಗು ವೆಯ್ಟ್ ಡಿಕ್ರೀಸ್ ಆಗ್ತಿದೆ ಅಂತೆಲ್ಲ ಹೇಳಿ ಸೊ ಭಯ ಬೀಳೋದಕ್ಕೆ ಹೋಗಬೇಡಿ ಮೊದಲನೇ ವಾರದಲ್ಲಿ ಮಗು 10% ಅಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗುತ್ತೆ ಈಗ ಮಗು ಹುಟ್ಟಿದಾಗ 3 kg ಇದೆ ಅಂತ ಹೇಳಿದ್ರೆ 10% 300 grams ಅಷ್ಟು ಕಡಿಮೆ ಆಗಿ 2.7 kgs ಅಷ್ಟು ಇರ್ತಾರೆ ಸೊ ಮಗು ಒಂದು ವಾರದಲ್ಲಿ ವೆಯ್ಟ್ ಕಡಿಮೆ ಆಗಿ ನೆಕ್ಸ್ಟ್ ಎರಡನೇ ವಾರದಿಂದ ಮಗು ಚೆನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಗಬೇಕಾಗುತ್ತೆ ಸೊ ಆ ರೀತಿ ಮಗು ಏನಾದರೂ ಸರಿಯಾಗಿ ವೆಯ್ಟ್ ಇನ್ಕ್ರೀಸ್ ಆಗ್ತಿಲ್ಲ ಮಗು ಇನ್ನೂ ವೆಯ್ಟ್ ಡಿಕ್ರೀಸ್ ಆಗ್ತಾನೇ ಇದೆ ಎರಡನೇ ವಾರದಲ್ಲಿ ಮೂರನೇ ವಾರದಲ್ಲಿ ಅಂತ ಹೇಳಿದ್ರೆ ನೀವು ಒಂದ್ಸಲ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಬೇಕಾಗತ್ತೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಮಗುಗೆ ಹುಟ್ಟಿದ ಮೊದಲನೇ ತಿಂಗಳು ಚೆನ್ನಾಗಿ ತಾಯಿ ಹಾಲು ಕುಡಿಸಬೇಕಾಗುತ್ತೆ ಸೊ 2 hours ಒಂದ್ಸಲ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದ್ರು ಸರಿ ಮಗುನ ಎಬ್ಬಿಸಿ ಆಗಾಗ 2 hours ಒಂದ್ಸಲ ನಾವು ತಾಯಿ ಹಾಲನ್ನು ಕುಡಿಸ್ತಾ ಇರಬೇಕು ಸೊ ಆಗ ಮಗು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಮಗು ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಕೆಲವರಿಗೆ ಹಾಲು ಆಗ್ತಿರೋದಿಲ್ಲ ಅವ್ರಿಗೆ ಮಿಲ್ಕ್ ಕೊಡೋದಕ್ಕೆ ಹೇಳಿರ್ತಾರೆ ಸೊ ಅವರು 3 hours ಒಂದ್ಸಲ ಮಗುನ ಎಬ್ಬರಿಸಿ ಕೊಡ್ಬೋದು ಸೊ ಅವರು ಅಷ್ಟೇ ಮಗು ಈಗ ಕುಡಿದಿದೆ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಂತ ಹೇಳಿ ಮಗುನ ಎಬ್ಬರಿಸ್ತೇ ಇರೋದು ಹಾಲು ಕುಡಿಸ್ತೇ ಇರೋದು ಆ ರೀತಿ ನಾವು ಮಾಡೋದಕ್ಕೆ ಹೋಗಬಾರ್ದು ಮಗು ಚೆನ್ನಾಗಿ ಡೆವಲಪ್ ಆಗಬೇಕು ಗ್ರೋತ್ ಚೆನ್ನಾಗಿ ಆಗ್ತಿರಬೇಕು ಅಂತ ಹೇಳಿದರೆ ನಾವು ಮೊದಲನೇ ತಿಂಗಳಲ್ಲಿ ಈ ಕೇರು ನಾವು ತಗೊಳ್ಳೇಬೇಕಾಗತ್ತೆ ಸೊ 2 hours ಒಂದ್ಸಲ ತಾಯಿ ಹಾಲನ್ನ ಕುಡಿಸ್ಬೇಕು ಫೀಡಿಂಗ್ ಅಂದರೆ ಬಾಟ್ಲಲ್ಲಿ ಏನಾದರೂ ನೀವು ಕೊಡ್ತಿದ್ರೆ ಮಗುಗೆ 3 hours ಒಂದ್ಸಲ ಆದರೂ ಮಗುನ ಎಬ್ಬರಿಸಿ ಹಾಲು ಕುಡಿಸ್ಬೇಕಾಗತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ಟೈಮಲ್ಲಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ಸೊ ಮಗು 15-16 hours ತನಕ ಚೆನ್ನಾಗಿ ನಿದ್ದೆ ಮಾಡಬೇಕು ಕೆಲವು ಮಕ್ಕಳು ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ಕೆಲವು ಮಕ್ಕಳು ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ ಸೊ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದೆಯಾ ಅನ್ನೋದನ್ನ ಮಾತ್ರನೇ ನೀವು ಗಮನಿಸಬೇಕಾಗತ್ತೆ ಸೊ ಮೊದಲನೇ ತಿಂಗಳಲ್ವಾ ಎಲ್ಲ ಮಕ್ಕಳು ನೈಟ್ ಟೈಮೇ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅವರು ಹೊಟ್ಟೆ ಒಳಗಡೆ ಬೆಳವಣಿಗೆ ಆಗುವಾಗ ಇದು ಹೊರಗಡೆ ಬಂದಿದ ಮೇಲೆ ಸ್ವಲ್ಪ ಅವ್ರಿಗೆ ಪ್ರಾಕ್ಟೀಸ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಸ್ವಲ್ಪ ನೀವು ಪೇಷನ್ಸ್ನ ತೊಗೊಬೇಕು ಆದರೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತಿದೆಯಾ ಬೆಳಗ್ಗೆ ಆದರೂ ಸರಿ ನೈಟ್ ಟೈಮ್ ಆದರೂ ಸರಿ ಅನ್ನೋದನ್ನು ನೀವು ಚೆನ್ನಾಗಿ ಗಮನಿಸಬೇಕಾಗತ್ತೆ ಸೊ ನೆಕ್ಸ್ಟು ಮಗು ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿರುತ್ತೆ ಈಗ ಮಗು 15-16 hours ನಿದ್ದೆ ಮಾಡ್ತಿದ್ರೆ ಇನ್ನು ನೆಕ್ಸ್ಟು 8 hours ಇರುತ್ತೆ ಅಲ್ವಾ ಸೊ ಈ ಟೈಮಲ್ಲಿ ಮಗು ಆ್ಯಕ್ಟಿವಿಟೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಜನ ಮಕ್ಕಳು ಅಳ್ತಿರ್ತಾರೆ ಯಾಕೆ ಅಂದರೆ ಅವ್ರಿಗೆ ಈಗ ತುಂಬ ಸುಸ್ತಾಗಿದೆ ತುಂಬ ಟಯರ್ಡ್ ಆಗ್ತಿದೆ ನಿದ್ದೆ ಮಾಡಬೇಕು ಅನ್ನಿಸ್ದಾಗ ಇಲ್ಲ ಹೊಟ್ಟೆ ಹಸಿವಾಗ್ತಿದೆ ಹೊಟ್ಟೆಯಲ್ಲಿ ಏನೋ ಸಂಕಟ ಆಗ್ತಿದೆ ಅಂದಾಗ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಗೊತ್ತಿರೋದು ಒಂದೇ ಒಂದು ಅಳೋದು ಸೊ ಮಕ್ಕಳು ಅಳ್ತಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನಾದರೂ ಒಂದಿರುತ್ತೆ ಇಲ್ಲ ತುಂಬ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಅವ್ರಿಗೂ ನಾವು ಫೀಡ್ ಮಾಡಿಸ್ಬೇಕಾಗತ್ತೆ ಇಲ್ಲಾಂದರೆ ಅವ್ರಿಗೇನಾದರೂ ಸ್ವಲ್ಪ ಡಿಸ್ಕಂಫರ್ಟ್ ಆಗಿರುತ್ತೆ ಕೆಲವು ಮಕ್ಕಳು ಏನಾದರೂ ಯೂರಿನ್ ಪಾಸ್ ಮಾಡಿಕೊಂಡು ಒದ್ದೆ ಆದರೆ ನಿದ್ದೆ ಮಾಡೋದಿಲ್ಲ ಸೊ ಇದನ್ನೆಲ್ಲನೂ ನಾವು ಗಮನಿಸ್ಕೊಬೇಕಾಗತ್ತೆ ಸೊ ಮಕ್ಕಳು ಈ ಟೈಮಲ್ಲಿ ತುಂಬ ಅಳ್ತಿದ್ರೆ ಭಯ ಬೀಳೋದಕ್ಕೆ ಹೋಗಬೇಡಿ ಇದು ಅವ್ರಿಗೆ ಗೊತ್ತಿರೋ ಒಂದು ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಸೊ ಇದು ಒಂದು ಚೆನ್ನಾಗಿ ಅಳ್ತಿದ್ರೆ ತುಂಬ ಭಯ ಬೀಳೋದಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಮಕ್ಕಳಿಗೆ ಮೊದಲನೇ ತಿಂಗಳಲ್ಲಿ ಅಂತ ಹೇಳಿದ್ರೆ ಒಂದೇ ಸೈಡು ನೋಡ್ತಿರ್ತಾರೆ ಅಂದರೆ ಲೈಟ್ ಯಾವ ಕಡೆ ಅವ್ರಿಗೆ ಕಾಣಿಸ್ತಿದೆಯೋ ಆ ಸೈಡ್ ಅವರು ತುಂಬ ಹೊತ್ತು ನೋಡ್ತಿರ್ತಾರೆ ಅವರು ಈ ಟೈಮಲ್ಲಿ ಐ ಸೈಟು ತುಂಬ ಬ್ಲರ್ ಆಗಿ ಅವ್ರಿಗೆ ಕಾಣಿಸ್ತಾ ಇರತ್ತೆ ತಾಯಿ ಫೇಸ್ ಮಾತ್ರ ತುಂಬ ಹತ್ತಿರ ಇರುವಾಗ ಕಾಣಿಸ್ತಿರತ್ತೆ ತುಂಬ ದೂರ ಹೋದಾಗ ತಾಯಿ ಫೇಸು ಸಹ ಅವ್ರಿಗೆ ಕಾಣಿಸೋದಿಲ್ಲ ಸೊ ಅಷ್ಟು ಅವ್ರಿಗೆ ಕಣ್ಣಿನ ದೃಷ್ಟಿ ಬ್ಲರ್ ಆಗಿರುತ್ತೆ ಈ ಟೈಮಲ್ಲಿ ಸೊ ನೀವು ಮಕ್ಕಳಿಗೆ ಚೆನ್ನಾಗಿ ಐ ಸೈಟ್ ಎಲ್ಲ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳಕಿರೋ ಜಾಗದಲ್ಲಿ ತಗೊಬಂದು ಮಲಗಿಸ್ಕೊಬೇಕು ಅದಕ್ಕೆ ನೈಟ್ ಟೈಮಲ್ಲಿ ಲೈಟ್ ಎಲ್ಲ ಆಫ್ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಬೆಳಗ್ಗೆ ಟೈಮಲ್ಲಿ ಬಿಸಿಲಲ್ಲಿ ಇಡಬೇಕು ಅಂತೆಲ್ಲನೂ ಹೇಳ್ತಿರ್ತಾರೆ ಸೊ ಇದು ಮಗು ಗ್ರೋತ್ ಎಲ್ಲನೂ ಚೆನ್ನಾಗಿರೋದಕ್ಕೋಸ್ಕರ ಹೇಳ್ತಿರ್ತಾರೆ
ಮಗುನ ಲೈಟ್ ಯಾವ ಕಡೆ ಇರುತ್ತೋ ಆ ಸೈಡು ನೀವು ಮಲಗಿಸ್ಬೋದು. ಮಗು ಆಗ ಚೆನ್ನಾಗಿ ನೋಡೋದ್ರಿಂದ ಮಗು ಐ ಸೈಟು ಬೇಗ ಇಂಪ್ರೂವ್ಮೆಂಟು ಆಗ್ತಾ ಇರುತ್ತೆ. ಸೊ ಒಂದೇ ಸೈಡು ತಿರ್ಕೊಂಡು ಇರೋದಕ್ಕೂ ಬಿಡಬೇಡಿ, ಇದನ್ನು ಸ್ವಲ್ಪ ಆಗಾಗ ಶಿಫ್ಟ್ ಮಾಡ್ತೀರಿ. ಮಗು ಎರಡು ಸೈಡು ಚೆನ್ನಾಗಿ ನೋಡ್ತಿರಲಿ. ಈ ಟೈಮಲ್ಲಿ ಏನು ಅಂತ ಹೇಳಿದ್ರೆ, ಮಗುಗೆ ಬಾಲ್ಸ್ ಅಂದರೆ ಐ ಬಾಲ್ಸ್ ಇರುತ್ತೆ ಅಲ್ವಾ, ಅದು ಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಮಗು ಒಂದೇ ಸೈಡ್ ದಾ ನೋಡ್ತಾ ಇರುತ್ತೆ. ಸೊ ಅದನ್ನಿಟ್ಟು ಭಯ ಬೀಳೋದಕ್ಕೆ ಹೋಗಬೇಡಿ. ಅವ್ರಿಗೆ ಯಾವ ಸೈಡು ಲೈಟ್ ಚೆನ್ನಾಗಿ ಕಾಣಿಸ್ತಿರುತ್ತೋ ಆ ಸೈಡು ನೋಡೋದಕ್ಕೆ ಅವರು ಟ್ರೈ ಮಾಡ್ತಿರ್ತಾರೆ. ಸೊ ಹೊಟ್ಟೆ ಒಳಗಡೆನೇ ಇರ್ತಾರೆ ಅಲ್ವಾ, ಅವ್ರಿಗೆ ಇದೆಲ್ಲನೂ ಅಭ್ಯಾಸ ಆಗಬೇಕು. ಸೊ ನಾವೇ ಇದಕ್ಕೆಲ್ಲನೂ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅವ್ರಿಗೆ ಏನು ಗೊತ್ತಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಸೆನ್ಸ್ ತಾಯಿ ಟಚ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ಅವರು ಟಚ್ ಫೀಲ್ ಎಲ್ಲನೂ ಮಾಡ್ತಿರ್ತಾರೆ, ಮತ್ತು ಅವ್ರ ಸೆನ್ಸು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಅದಕ್ಕೆ ಈ ಸ್ಟೇಜಲ್ಲಿ ಮಕ್ಕಳು ಅವ್ರನ್ನ ಈ ರೀತಿ ಮುಟ್ಕೊಳ್ಳೋದು, ಮತ್ತು ಯಾರಾದರೂ ಅವ್ರ ಕೈನ ಹಿಡ್ಕೊಂಡಾಗ ಅವ್ರ ಕೈನ ಟೈಟಾಗಿ ಹಿಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಸೆನ್ಸ್ ಅನ್ನೋದು ಫೀಲ್ ಆಗ್ತಾ ಇರುತ್ತೆ ಮೊದಲನೇ ತಿಂಗಳಲ್ಲೇ. ಇಲ್ಲಿ ನಾವೊಂದು ಮಿಸ್ಟೇಕ್ನ ಮಾಡ್ತೀರಿ, ಅವ್ರಿಗೆ ಚಳಿ ಆಗುತ್ತೆ, ಬೆಚ್ಚಗಿರಲಿ, ಇಲ್ಲಾಂದರೆ ಅವ್ರ ಉಗುರೆಲ್ಲ ಇರುತ್ತೆ ಸೊ ಪರ್ಚ್ಕೊತಾರೆ ಅಂತೆಲ್ಲ ಹೇಳಿ ಅವ್ರಿಗೆ ಗ್ಲೌಸಸ್ ಎಲ್ಲ ಹಾಕೋದು ಈ ರೀತಿ ಮಾಡ್ತಾ ಇರ್ತೀವಿ. ಕೆಲವೊಂದು ಮಕ್ಕಳಿಗೆ ಅದು ಇಷ್ಟನೇ ಆಗೋದಿಲ್ಲ, ತುಂಬ ಅಳ್ತಿರ್ತಾರೆ ಇದರಿಂದ. ಯಾಕೆ ಅಂತ ಹೇಳಿದ್ರೆ, ಅವರು ಈ ಟೈಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರ್ತಾರೆ, ಅವ್ರಿಗೆ ತಿಳ್ಕೊಬೇಕು ಅನ್ನೋ ಚೆನ್ನಾಗಿರುತ್ತೆ. ಸೊ ಸೆನ್ಸ್ ಫೀಲ್ ಅವ್ರಿಗೆ ಗೊತ್ತಾಗಬೇಕಾಗತ್ತೆ, ಹಾಗೆ ಮಗು ಚೆನ್ನಾಗಿ ಗ್ರೋತ್ ಆಗೋದು. ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಚಳಿಯಾದಾಗ ಹಾಕಿ, ಬೇರೆ ಟೈಮಲ್ಲೆಲ್ಲ ತಗ್ತಿಡಿ, ಯಾಕೆಂದರೆ ಅವ್ರಿಗೆ ಸೆನ್ಸ್ ಚೆನ್ನಾಗಿ ಫೀಲ್ ಆಗಬೇಕು. ಸೊ ತಾಯಿ ಸೆನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನಾವು ಗ್ಲೌಸ್ ಹಾಕೋದಕ್ಕೆ ಹೋಗಬಾರ್ದು ಯಾವಾಗ್ಲೂ. ಮತ್ತು ನೆಕ್ಸ್ಟು ಅವರು ಬಾಯಲ್ಲಿ ಕೈ ಇಟ್ಕೊಳ್ಳೋದು ಇದೆಲ್ಲನೂ ಮಾಡ್ತಿರ್ತಾರೆ ಹೊಟ್ಟೆಯಲ್ಲಿರುವಾಗಲೇ. ಮಗು 20ನೇ ವಾರದಲ್ಲೇ ಇದೆಲ್ಲನೂ ಶುರು ಮಾಡಿರುತ್ತೆ. ಸೊ ಹಾಗಾಗಿ ಮಗುಗೆ ಈ ಅಭ್ಯಾಸ ಇರುತ್ತೆ. ಅವ್ರ ಬಾಯಲ್ಲಿ ಕೈ ಇಟ್ಕೊಳ್ತಾ ಇರ್ತಾರೆ, ನೆಕ್ಸ್ಟು ಅವ್ರನ್ನ ಅವರು ಮುಟ್ಟು ನೋಡ್ಕೊಳ್ತಾ ಇರ್ತಾರೆ, ಮತ್ತು ಯಾರನ್ನಾದರೂ ತಾಯಿ ಹಾಲು ಕುಡಿಯುವಾಗ ತಾಯಿನ ಟಚ್ ಮಾಡ್ತಿರ್ತಾರೆ, ತಾಯಿ ಎತ್ಕೊಂಡಾಗ ತಾಯಿನ ಮುಟ್ಟಿ ನೋಡ್ತಿರ್ತಾರೆ, ಕೈನೆಲ್ಲ ಟೈಟಾಗಿ ಇಟ್ಕೊಳ್ಳೋದು, ನೆಕ್ಸ್ಟು ಅವ್ರನ್ನ ತೊಟ್ಲಲ್ಲಿ ಏನಾದರೂ ಹಾಕಿದರೆ ಅಲ್ಲೆಲ್ಲ ಟಚ್ ಮಾಡೋದಕ್ಕೆ ಟ್ರೈ ಮಾಡೋದು ಇದೆಲ್ಲನೂ ಮೊದಲನೇ ತಿಂಗಳಲ್ಲಿ ಮಾಡ್ತಿರ್ತಾರೆ. ಸೊ ಈಗ ನಾವು ಈ ಮಿಸ್ಟೇಕ್ನ ಅವಾಯ್ಡ್ ಮಾಡ್ಕೊಬೇಕು. ಅವ್ರಿಗೆ ಗ್ಲೌಸ್ ಎಲ್ಲ ಹಾಕೋದು, ಹಿಂಸೆ ಇಕ್ಕೋದು ಇದನ್ನು ಮಾಡೋದಕ್ಕೆ ಹೋಗಿ, ಅಂದರೆ ಅವ್ರಿಗೆ 8-10 inches ಒಳಗಡೆ ಇರೋದು ಚೆನ್ನಾಗಿ ಕಾಣಿಸ್ತಿರುತ್ತೆ. ಅದಕ್ಕೆ ಮೇಲೆ ಏನಾದರೂ ಇದ್ದರೆ ಅದು ಸ್ವಲ್ಪ ಬ್ಲರ್ರಾಗೆ ಮಕ್ಕಳಿಗೆ ಈ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ನೆಕ್ಸ್ಟು ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ನಲ್ಲ, 2 hours ಒಂದ್ಸಲಿ. ಸೊ ಎಷ್ಟು ಸಲ ಕುಡಿಸ್ಬೇಕು ಮಗುಗೆ ಹಾಲು ಅಂತ ಹೇಳಿದ್ರೆ, 8-12 times ತನಕ ಮಗುಗೆ ಹಾಲನ್ನು ನಾವು ಕುಡಿಸ್ಬೇಕಾಗತ್ತೆ. ಸೊ ನೀವು ಅದು ಡಿವೈಡ್ ಮಾಡಿಕೊಂಡು ನೋಡ್ಬೋದು ದಿನಕ್ಕೆ ಎಷ್ಟು ಸಲ ಕುಡಿಸೋದಾಗುತ್ತೆ ಅಂತೇಳಿ. ಸೊ 8-12 times ನಾವು ಕುಡಿಸ್ಲೇಬೇಕಾಗತ್ತೆ 2 hours ಅಂತ ನಾವು ತಗೊಂಡಾಗ. ಆಗ ಮಗು ಗ್ರೋತು, ಆ ಮಗು ವೆಯ್ಟ್ ಎಲ್ಲನೂ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಾವು ಭಯ ಬೀಳೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ಕೆಲವೊಂದು ಮಿಸ್ಟೇಕ್ಸು ನಾವು ಏನು ಅವಾಯ್ಡ್ ಮಾಡ್ಕೊಬೇಕು ಈ ಟೈಮಲ್ಲಿ ಮಗುಗೆ ಅಂತ ಹೇಳಿದ್ರೆ, ನಾನು ಹೇಳಿದಾಗಲೇ ತುಂಬ ಗ್ಲೌಸಸ್ಸು ಇದೆಲ್ಲನೂ ಹಾಕೋದಕ್ಕೆ ಹೋಗಬೇಡಿ. ಮಗು ಕೈ ಆಗಾಗ ಫ್ರೀ ಬಿಡ್ತಾ ಇರಿ, ಅವ್ರಿಗೆ ಸೆನ್ಸ್ ಅನ್ನೋದು ಚೆನ್ನಾಗಿ ಗೊತ್ತಾಗಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಮಗುನ ಎತ್ಕೊಳ್ಳೋದು ಅದು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಇನ್ನೂ ಮಗುಗೆ ಕತ್ತೆಲ್ಲ ನಿಂತಿರೋದಿಲ್ಲ, ಮತ್ತು ಇಲ್ಲಿ ಜಾಯಿಂಟ್ಸು ಇನ್ನೂ ಸೊಂಟದ ಹತ್ರ ಅಲ್ಲೆಲ್ಲೂ ತುಂಬ ಜಾಯಿಂಟ್ಸ್ ಎಲ್ಲ ಲೂಸ್ ಆಗಿರುತ್ತೆ. ಸೊ ಅವ್ರಿಗೆ ಈ ಟೈಮಲ್ಲಿ ತುಂಬಾ ತೊಂದರೆ ಆಗೋಗುತ್ತೆ. ನಾವು ಸರಿಯಾಗಿ ಮಗುನ ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಈ ಟೈಮಲ್ಲಿ ಬಂದಿಲ್ಲ ಅಂತ ಹೇಳಿದರೆ, ದೊಡ್ಡವ್ರು ಇರ್ತಾರೆ ಅಲ್ವಾ, ಅವರು ಸಪೋರ್ಟ್ ತೊಗೊಳ್ಳಿ. ಹಾಲು ಕುಡಿಸುವಾಗ ಮಗುಗೆ ಯಾವಾಗೂ ಪೋಶ್ಚರ್ ಈ ರೀತಿ ಇರೋ ರೀತಿ ನೋಡ್ಕೊಳ್ಳಿ, ತಲೆ ಸ್ವಲ್ಪ ಮೇಲ್ಗಡೆ ಇರಬೇಕು, ಎದೆ ಹಾಲು ಕುಡಿಸುವಾಗ ಈ ರೀತಿ ನಾವು ನೋಡ್ಕೊಬೇಕು. ಸೊ ಇಲ್ಲಿ ಹಾಕೊಂಡ್ರೆ ಸಾಕು, ಮಗು ಮೋಸ್ಟ್ಲಿ ಇಷ್ಟೇ ಉದ್ದ ಬರೋದು. ಸೊ ಏನೂ ತೊಂದರೆ ಆಗೋದಿಲ್ಲ, ಆಗ ನಮಗೆ ಸ್ವಲ್ಪ ಈಸಿ ಆಗಿರುತ್ತೆ. ಬರೀ ಕೈಯಲ್ಲಿ ಇಟ್ಕೊಂಡ್ರೇ ಸಾಕು, ಇಲ್ಲ ನಿಮಗೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಒಂದು ಪಿಲೋ ರೀತಿ ಏನಾದರೂ ಯೂಸ್ ಮಾಡ್ಕೊಬೋದು. ತಲ್ದಿಮ್ ಏನಾದರೂ ಹಾಕ್ಕೊಂಡು ನೀವು ಕೈ ಇಟ್ಕೊಂಡೇ ಮಗುಗೆ ಹಾಲು ಕುಡಿಸ್ಬೇಕು. ಸೊ ಈ ಮಿಸ್ಟೇಕ್ನ ಅಂದರೆ ಇದರಲ್ಲಿ ಏನೂ ಮಿಸ್ಟೇಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಮಗುನ ಎತ್ಕೊಂಡಾಗಲೂ ಅಷ್ಟೇ ಕತ್ತಿಗೆ ಚೆನ್ನಾಗಿ ಸಪೋರ್ಟ್ ಕೊಡಬೇಕು, ಮತ್ತು ಅದೇ ರೀತಿ ಇಲ್ಲಿ ಬ್ಯಾಕ್ ಹತ್ರ ಕೆಳಗಡೆನೂ ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಮಗುನ ಎತ್ಕೊಬೇಕಾಗುತ್ತೆ. ಎಲ್ಲೂ ಸಹ ಅವ್ರನ್ನ ಬಿಡಬಾರ್ದು, ಜಾಯಿಂಟ್ಸ್ ತುಂಬಾ ಲೂಸ್ ಆಗೋಗುತ್ತೆ. ಆಮೇಲೆ ನಾ ಮಕ್ಕಳು ಮಲಗುವಾಗ ನಾವು ನೋಡಿರ್ತೀವಿ ವೀಡಿಯೋಸ್ ಎಲ್ಲ, ಕೈ ಕಾಲೆಲ್ಲ ಆಡಬಾರ್ದು ಅಂಥೇಳಿ ಟೈಟಾಗಿ ಸುತ್ತಬಿಟ್ಟು ಎಲ್ಲ ಮಲಗಿಸ್ತಿರ್ತಾರೆ, ಸ್ವ್ಯಾಡ್ಲಿಂಗು ಏನೋ ಹೇಳ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಆ ಮಕ್ಕಳು ಸ್ವಲ್ಪ ಫ್ರೀಯಾಗಿ ಮಲ್ಕೊಳ್ಳಿ, ಚೆನ್ನಾಗಿ ಮಲ್ಕೊತಾರೆ. ಕೈ ಕಾಲೆಲ್ಲ ಸ್ವಲ್ಪ ಫ್ರೀಯಾಗಿ ಆಡ್ತಿದ್ರೆ ಮಗುಗೇನು ತೊಂದರೆ ಆಗೋದಿಲ್ಲ. ಸೊ ಮಗುನ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಬಿಡಿ. ಸೊ ಈ ಮಾಹಿತಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ವಿಡಿಯೋಗೆ ಮರೀದೇ ಒಂದು ಲೈಕ್ನ ಮಾಡ್ಕೊಳ್ಳಿ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್. ಬಾಯ್ ಬಾಯ್.